ನಮಸ್ಕಾರ. 24x7 ಕನ್ನಡಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪವನ್. ನಾವಿಂದು ಬಂದಿರೋದು ಇಂದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಗ್ರಾಮ ಪಂಚಾಯತಿಯ ಸದಸ್ಯರನ್ನು ಭೇಟಿ ಮಾಡಲು. ಬನ್ನಿ, ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಪದ್ಮ ಪ್ರಸಾದ್ ಅಂತ. ಸರ್, ತಾವ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಿ? ಗ್ರಾಮ ಪಂಚಾಯತ್ನ ಆಯ್ಕೆ ಆಗಿದ್ದೀನಿ. ಸರ್, ತಾವ್ ಆಯ್ಕೆ ಆದಂತ ಸಂದರ್ಭದಲ್ಲಿ ತಮಗೆ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್? 275 ಮತಗಳು ಬಂದಿತ್ತು. ಸರ್, ಎಷ್ಟು ಮತಗಳ ಅಂತ? 35 ಮತಗಳ ಅಂತರದಿಂದ ಗೆದ್ದಿದ್ದೀರಾ ಸರ್? ಇದೇ ಮೊದಲ ಬಾರಿ ಸರ್? ಮೊದಲ ಬಾರಿನಿತಿ, ಮೊದಲ ಬಾರಿನೇ ಗೆದ್ದಿದ್ದೀರಾ? ಹೇಗೆ ಅನಿಸ್ತಾ ಇದೆ ಸರ್? ತುಂಬಾ ಸಂತೋಷ ಆಗುತ್ತೆ. ತುಂಬಾ ಸಂತೋಷ ಅನಿಸ್ತಾ ಇದೆ ಸರ್. ತಾವ್ ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ನಾನು ಬಿಜೆಪಿ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀನಿ. ಬಿಜೆಪಿ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ತಾವ್ ಗೆದ್ದಂತ ಸಂದರ್ಭದಲ್ಲಿ ತಮ್ಮ ಗ್ರಾಮದಲ್ಲಿ ಹೆಚ್ಚಾಗಿ ಏನೇನು ಕುಂದುಕೊರತೆಗಳಿತ್ತು ಸರ್? ಕುಂದುಕೊರತೆ ಇತ್ತು, ತುಂಬಾ ನೀರಿನ ಸಮಸ್ಯೆ ಇತ್ತು, ಅದನ್ನ ನಾವು ವಿದ್ಯುತ್ನ ಸಮಸ್ಯೆ ಇತ್ತು, ಮತ್ತೆ ಆಶ್ರಯ ಮನೆಗಳನ್ನು ತುಂಬಾ ಅನುದಾನದಿಂದ ಬಂದಿದೆ. ಸರ್, ತಾವು 3.5 ವರ್ಷ ಅಧಿಕಾರಾವಧಿಯಲ್ಲಿ ಹೆಚ್ಚಾಗಿ ತಾವು ತಮ್ಮ ಗ್ರಾಮಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳು ಯೋಜನೆಗಳು ಮಾಡಿಸ್ಕೊಟ್ಟಿದ್ದೀರ? ಕಾಲುವೆಗಳು, ಮತ್ತೆ ನೀರಿನ ಸಮಸ್ಯೆ, ವಿದ್ಯುತ್ನ ಸಮಸ್ಯೆ ಎಲ್ಲ ಮಾಡಿಸ್ಕೊಟ್ಟಿದ್ದೀರ ಸರ್. ಇನ್ನು ತಮಗೆ 1.5 ವರ್ಷ ಅಧಿಕಾರಾವಧಿ ಇದೆ. ಈ 1.5 ವರ್ಷ ಅಧಿಕಾರಾವಧಿ ಯಾವ ರೀತಿ ತಮ್ಮ ಗ್ರಾಮನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ಯೋಜನೆಗಳು ಹಾಕೊಂಡಿದ್ದೀರಾ ಸರ್? ಉತ್ತಮ ನಮ್ಮ ವಾರ್ಡ್ ಒಂದು ಉತ್ತಮ ಆಗ್ಬೇಕಂತ ನಾನು ಅನ್ಕೊಂಡಿದ್ದೆ. ಸರ್, ಈಗ ಜನರು ತಮ್ಮ ಬಳಿ ಬಂದು ಯಾವ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಅನ್ಕೋತಾ ಇದ್ದಾರೆ? ಸಮಸ್ಯೆ ನೀರಿನ ಸಮಸ್ಯೆ. ಅವರು ಸಮಸ್ಯೆಗಳು ಹೇಳ್ಕೊಂಡಾಗ ತಾವು ಅವ್ರ ಹತ್ರ ಯಾವ ರೀತಿ ಸ್ಪಂದಿಸ್ತಾ ಇದ್ದೀರಾ ಸರ್? ಒಂದು ಉತ್ತಮ ಕೆಲಸ ಮಾಡ್ತಾರೆ ಅಂತ ಸ್ಪಂದಿಸ್ತಾರೆ ಸರ್. ಸರ್ಕಾರದಿಂದ ಅನುದಾನ ಬಂದ್ರೆ ತಾವು ಯಾವ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಇದ್ದೀರಾ? ನೀರಿನ ಸಮಸ್ಯೆಗಳಿಗೆ, ನೀರಿನ ಸಮಸ್ಯೆಗಳಿಗೆ ಹೆಚ್ಚಾಗಿ ಇಟ್ಕೊಡ್ಬೇಕು ಅಂತ ಇದೆ ಸರ್. ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತೇಳಿ ಯಾರಾದ್ರೂ ಇದ್ದಾರಾ ಸರ್? ತುಂಬಾ ಜನ ಇದ್ದಾರೆ. ಹೆಸರು ಹೇಳಕ್ ಇಷ್ಟಪಡ್ತೀರಾ ಸರ್? ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು ಜರ್ಮ ಜೈನ್. ಸರ್, ನಮ್ಮ ಕಂತ್ರ ಅವರಿಗೆ ಒಂದು ಸಿಹಿ ಮಾತು ಅಂತ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ತಮ್ಮ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಿಗೆ ಒಂದು ಮಾತು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಒಂದು ಕೃತಜ್ಞತೆಗಳು ಒಂದು ಸಪೋರ್ಟಿಂಗ್ಗೆ. ಅವರು ಉತ್ತಮ, ಒಂದು ತುಂಬಾ ವರ್ಷದಿಂದ ನಮ್ಮ ಬಿಜೆಪಿ ಪಕ್ಷದಲ್ಲಿ ಇದ್ದವರು. ಒಳ್ಳೆಯ ಕೆಲಸವನ್ನು ಮಾಡುವವರು. ಸರಿ ಸರ್, ತಾವ್ ಈ ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ಗ್ರಾಮದ ಜನರೇ ಕಾರಣ. ನಮ್ಮ ಮುಖಾಂತರ ತಮ್ಮ ಗ್ರಾಮದ ಜನರಿಗೆ ಒಂದು ಮಾತೇನಕ್ಕೆ ಇಷ್ಟಪಡ್ತಾರೆ ಸರ್? ಅಂದ್ರೆ ಒಂದು ಕೃತಜ್ಞತೆಗಳು ತಮ್ಗೆ ಗೆಲ್ಸಿ ಇಡ್ಲಿಕ್ಕೆ ಕೂರಿಸಿದ್ದಾರೆ, ಒಂದು ಕೃತಜ್ಞತೆಗಳು ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಊರಿನವರಿಗೆ. ಹೌದು ಸರ್, ನನ್ನನ್ನು ಗೆಲ್ಲಿಸಿದ್ದಾರೆ ಅವ್ರಿಗೆ. ಇನ್ನು ಉತ್ತಮ ಊರಿನ ಪರವಾಗಿ ಎಲ್ಲರೂ ಉತ್ತಮವಾಗಿ ಇರಲಿ ಅಂತ ನಮಸ್ತೆ. ಸರಿ ಸರ್, ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.